ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಆ ಬೋಧಕನು ಮತ್ತು ಅವನ ಸಂದೇಶವು ತಿರಸ್ಕೃತವಾದದ್ದು. ರೀಪ್ರಿಂಟ್ ಪುಟ 3300, ಪುಟದ ಸಂಖ್ಯೆ 130. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ನಮ್ಮ ಕರ್ತನು ತನ್ನ ಸೇವೆಯನ್ನು ಯೂದಾಯದಲ್ಲಿ ಪ್ರಾರಂಭಿಸಿದನು ಮತ್ತು ತನ್ನ ಜೀವಿತದ ಬಹುಕಾಲವನ್ನು ಕಳೆದಿದ್ದ ಪ್ರಾಂತ್ಯವಾದ ಗಲೀಲಾಯಕ್ಕೆ ಹೋಗುವ ಮೊದಲು ಅಲ್ಲಿ ಒಂದು ವರ್ಷ ಕಳೆದನೆಂದು ಭಾವಿಸಲಾಗಿದೆ. ಆತನು ತನ್ನ ಸ್ವದೇಶಕ್ಕೆ ಹೋಗುತ್ತಿದ್ದಾಗ ತನ್ನ ಸ್ವಂತ ಊರಾಗಿದ್ದ ನಜರೇತಿಗೆ ಹೋಗುವ ಮೊದಲು ತಾನು ಭೇಟಿ ನೀಡುವ ಸಲುವಾಗಿ ಕಪೆರ್ನೌಮನ್ನು ಆದುಕೊಂಡನು. ಸಾಮಾನ್ಯವಾಗಿ ಒಬ್ಬ ಪ್ರವಾದಿಯು ಪರಸ್ಥಳಗಳಿಗಿಂತ ತನ್ನ ಸ್ವಂತ ನಾಡಿನಲ್ಲಿ ಲಘುವಾಗಿ ಎಣಿಸಲ್ಪಡುವುದೆಂಬುದನ್ನು ಗಣನೆಗೆ ತೆಗೆದುಕೊಂಡಾಗ ಇದು ಆತನ ಜಾಣತನದ ಒಂದು ವಿಧಾನವಾಗಿತ್ತು. ಹೀಗೆಯೇ ಯೂದಾಯದಲ್ಲಿನ ಹಾಗೂ ಇನ್ನು ಮುಂದೆ ಕಪೆರ್ನೌಮಿನಲ್ಲಿನ ಆತನ ಕೀರ್ತಿಯು ತಾನು ಸುಮಾರು 3 ವರ್ಷದವನಾಗಿದ್ದರಿಂದ 30 ವಯಸ್ಸಿನವರೆಗೆ ಜೀವಿಸಿದ್ದ ನಜರೇತಿನ ಜನರಲ್ಲಿ ಆಸಕ್ತಿ ಮೂಡಿಸಿತ್ತು. ಹೀಗೆ ತಮ್ಮ ಊರಿನವನ ವಿಷಯವಾಗಿ ಅವರಲ್ಲಿ ಸ್ವಲ್ಪ ಮಟ್ಟಿನ ಹೆಮ್ಮೆಯು ಉಂಟಾಗಿರಲು ನಮ್ಮ ಕರ್ತನು ನಜರೇತಿಗೆ ಬಂದ ನಂತರ ಮೊದಲ ಸಬ್ಬತ್ ದಿನದಲ್ಲಿ ಅಲ್ಲಿನ ಸಭಾಮಂದಿರದಲ್ಲಿ ದೊಡ್ಡದಾದ ಗುಂಪು ಸೇರಿತ್ತೆಂಬುದು ನಮಗೆ ಖಚಿತ. ಆದರೆ ನಮ್ಮ ಕರ್ತನ ಸೇವೆಯ ಉದ್ದೇಶವು ತನ್ನ ಬೋಧನೆಯ ಮೂಲಕ ಪ್ಯಾಲೆಸ್ತೇನಿನಾದ ಜನರೆಲ್ಲರಿಗೂ ಎಚ್ಚೆತ್ತುಕೊಳ್ಳುವಂತೆ ಮಾಡಿ ಅವರಲ್ಲಿ ಆಸಕ್ತಿ ಮೂಡಿಸುವುದಾಗಿದ್ದರೂ, ಆ ಸಂದೇಶದ ಉದ್ದೇಶವು ಎಲ್ಲ ಜನರನ್ನು ಕರ್ತನ ಬಳಿಗೆ ಕೂಡಿಸುವುದಕ್ಕಾಗಿರದೆ ಗೋಧಿಯನ್ನು ಹೊಟ್ಟನ್ನು ಬೇರೆ ಬೇರೆ ಮಾಡಿ ಗೋಧಿ ಕಾಳನ್ನು ಏಸುವಿನ ಬಳಿಗೆ ಕೂಡಿಸಿ ಹೊಟ್ಟಿನ ವರ್ಗದವರನ್ನು ಸಹಜವಾಗಿ ವಿರೋಧಿ ವ್ಯೂಹವಾಗಿ ನಿಲ್ಲುವಂತೆ ಮಾಡುವುದಾಗಿತ್ತು. ಮುಂದಾಗಿ ಹೇಳಿದ್ದ ನಮ್ಮ ಕರ್ತನ ಸೇವೆಯ ಈ ಪರಿಣಾಮವು ಪೂರ್ಣವಾಗಿ ಕೈಗೂಡಿತ್ತೆಂಬುದನ್ನು ನಾವು ನೋಡುತ್ತೇವೆ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅವರು ಮೋಶೆಯು ಮುಖ್ಯಸ್ಥನಾಗಿದ್ದ ಸೇವಕರೆಂಬ ಮನೆತನದಿಂದ ನಮ್ಮ ಕರ್ತನಾದ ಯೇಸುವು ಮುಖ್ಯಸ್ಥನಾಗಿರುವ ಮಕ್ಕಳೆಂಬ ಮನೆತನಕ್ಕೆ ವರ್ಗಾಯಿಸಲ್ಪಡುವರು. ಹೇಗೂ ಈ ಸಂಬಂಧವಾಗಿ ನಾವು ಗಮನಿಸಿರುವುದೆಂದರೆ, ನಮ್ಮ ಕರ್ತನ ಸೇವಾ ಅವಧಿಯಲ್ಲಿ ಸೇವಕರಾಗಿ ನಂಬಿಗಸ್ತರಾದವರು ಒಟ್ಟುಗೂಡಿಸಲ್ಪಟ್ಟಿರುವರಾದರೂ ಪಂಚಾಶತಮರ ದಿನದವರೆಗೂ ಅವರಿಗೆ ಹೊಸದಾಗಿ ಹುಟ್ಟಲಾಗಲಿಲ್ಲ. ಅಂದು ಅಲ್ಲಿ ಸಿದ್ಧರಾದಂಥವರಿಗೆ ಪಂಚಾಶತಮ ದಿನವು ಪವಿತ್ರಾತ್ಮನಿಂದ ಹೊಸದಾಗಿ ಹುಟ್ಟುವುದನ್ನು ತಂದುಕೊಟ್ಟಿತು. ಪವಿತ್ರಾತ್ಮನ ಗುಣಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಅನಂತರ ಕಡೆಯಲ್ಲಿ ಪುನರುತ್ಥಾನದಲ್ಲಿ ಆತ್ಮನಿಂದ ಹುಟ್ಟುವುದಕ್ಕೆ ಹೊಸದಾಗಿ ಹುಟ್ಟುವುದು ಅಗತ್ಯ. ಪ್ರತಿ ಸಬ್ಬತ್ತಲ್ಲೂ ಸಭಾಮಂದಿರದಲ್ಲಿ ನಡೆಯುವ ಪ್ರಾರ್ಥನಾ ಕೂಟಕ್ಕೆ ಹಾಜರಾಗುವುದು ನಮ್ಮ ಕರ್ತನಿಗೆ ವಾಡಿಕೆಯಾಗಿತ್ತು. ಹಾಗೂ ಅಲ್ಲಿ ಸಭಿಕರಿಗಾಗಿ ಪಾರಾಯಣ ಮಾಡುವುದು ಆತನ ವಾಡಿಕೆಯಾಗಿತ್ತೆಂಬುದನ್ನು ನಮ್ಮ ಪಾಠದ ಮೊದಲನೆಯ ವಾಕ್ಯವು ತೋರಿಸಿಕೊಡುತ್ತದೆ. ಸಭಾಮಂದಿರದ ದೇವರ ಆರಾಧನೆಯು ದೇವಾಲಯದಲ್ಲಿ ನಡೆಯುವ ಆರಾಧನೆಯಂತಿರಲಿಲ್ಲ. ದೇವಾಲಯವು ಒಂದು ಪ್ರಾರ್ಥನಾ ಆಲಯವಾಗಿದ್ದು ಅಲ್ಲಿ ಜನರ ಪಾಪಗಳಿಗಾಗಿ ಛಾಯಾ ರೂಪದಲ್ಲಿ ಹೋರಿ ಹೋತ ಮುಂತಾದವುಗಳ ರಕ್ತದ ಮೂಲಕವಾಗಿ ದೋಷ ಪರಿಹಾರ ಮಾಡಲ್ಪಡುತ್ತಿತ್ತು. ಸಭಾಮಂದಿರವು ಬಹುತೇಕ ಈಗಿನ ಕಾಲದ ಸತ್ಯವೇದ ಅಧ್ಯಯನ ಕೂಟಗಳನ್ನು ಹೋಲುತ್ತಿತ್ತು. ಅಲ್ಲಿ ಶಾಸ್ತ್ರವಚನಗಳ ಪಾರಾಯಣವಾಗಿ ಅದರ ವಿಷಯವಾಗಿ ಮುಕ್ತವಾಗಿ ಚರ್ಚೆ ನಡೆಯುತ್ತಿತ್ತು. ಇದನ್ನು ಮುಖ್ಯಸ್ಥರು ಮಾತ್ರ ನಡೆಸುವುದಲ್ಲದೆ ಅಲ್ಲಿ ಹಾಜರಿರುವವರಲ್ಲಿ ಚರ್ಚೆ ಮಾಡಬಯಸುವವರೆಲ್ಲರೂ ಅದರಲ್ಲಿ ಭಾಗವಹಿಸಬಹುದಿತ್ತು. ಈ ವ್ಯವಸ್ಥೆಯಲ್ಲಿ ಕೆಲವು ಒಳ್ಳೆಯ ಲಕ್ಷಣಗಳೂ ಇದ್ದವು. ಅದರಲ್ಲಿ ಸತ್ಯವೇದದ ಯಾವ ವಿಷಯಗಳ ಮೇಲಾದರೂ ಚರ್ಚೆ ನಡೆಸುವ ಅವಕಾಶ ಒದಗಿಸಲಾಗಿತ್ತು.
ಸತ್ಯವೇದದ ಅಧ್ಯಯನ ಹಾಗೂ ಸತ್ಯವೇದದ ತರಗತಿಗಳು, ಇದರ ವಿಧಾನಗಳು ಇಂದಿಗೂ ಕರ್ತರ ಜನರಿಗೆ ಸಮಂಜಸವಾಗಿದ್ದು ಇದು ಸತ್ಯವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಲು ಸಹಾಯಕವಾಗಿರುತ್ತದೆಂದು ಈ ಬಗ್ಗೆ ನಾವು ಮನಃಪೂರ್ವಕವಾಗಿ ಶಿಫಾರಸು ಮಾಡುವೆವು.